ಹುಡುಕಿಯಲ್ಲಿ ಹೋಗಿ ಸಾಯಿಸೋದು. ಮನಸ್ಸು ದನಿ ಕೇಳಿ ಹೋಗ್ಲಿ, ನಾನು ಇಂಥ ಹುಚ್ಚಾನೆ ನೋಡಲೇ ಇಲ್ಲ. ಹಿಂದೆ ಸುಮಾರು ಒಂದು 6-7 ವರ್ಷದ ಹಿಂದೆ ನೇಪಾಳ ಮತ್ತು ಇಂಡಿಯಾ ಬಾರ್ಡ್ರಲ್ಲಿ ಒಂದು ಹೆಣ್ಣಾನೆ 4-5 ವರ್ಷದಲ್ಲಿ 12 ಜನ ಸಾಯಿಸ್ತದೆ. ಅದು ಇದೇ ಥರ ಮನುಷ್ಯರು ಮಾತಾಡ್ದಲ್ಲಿ ಹೋಗಿ ಹುಕ್ಕಿ ಹೋಗಿ ಸಾಯಿಸ್ತಿತ್ತಂತೆ. ಲಾಸ್ಟಿಗೆ ನೇಪಾಳ ಮತ್ತು ನಮ್ಮ ಇಂಡಿಯಾ ಬಾರ್ಡ್ರಲ್ಲಿ ಆರ್ಮಿ ಕ್ಯಾಂಪಿಗೆ ಹೋಗಿ ನುಗ್ಗುತ್ತದೆ. ಅಲ್ಲಿ ಯಾರನ್ನೋ ಸೈನಿಕರನ್ನ ನಮ್ಮ ಇವ್ರನ್ನ ಹಿಡಿಯೋಕ್ಕೆ ಅಂತ ಅವಾಗ ಒಬ್ಬ ಕ್ಯಾಪ್ಟನ್ ಅದನ್ನ ಗುಂಡಿಟ್ಟು ಸಾಯಿಸ್ತಾನೆ. ನಾನು ಅದೊಂದು ಓದಿದ್ದೆ ಬಿಟ್ಟರೆ ಈ ಥರದ್ದು ಹುಚ್ಚಾನೆ ನಾನು ನೋಡಿರಲೇ ಇಲ್ಲ. ಇಷ್ಟು ಹಿಂದೆಲ್ಲ ಇತ್ತು, ಹಿಂದೆ ಮೌಂಟೇನ್ 7 ಜನ ಸಾಯಿಸ್ತು. ಹಾಂ, ಅದು ಭೀಷ್ಮ ಆಗಿದೆ. ಅದು 7 ಜನ ಸಾಯಿಸ್ತು 6-7 ತಿಂಗಳಲ್ಲಿ ಕೋರೆ ಸಣ್ಣ. ಆದರೆ ಆನೆಗಳಲ್ಲಿ 3 ಜಾತಿ ಉಂಟು. ಒಂದು ಐರಾವತ ಜಾತಿಗೆ ಸೇರಿದ್ದು. ಐರಾವತ ಅಂದರೆ ನಿಮಗೆ ಗೊತ್ತಿರ್ಬೋದು ಅಲ್ಲ. ಐರಾವತ ಯಾರು ಗೊತ್ತಾ? ಐರಾವತ ನಮ್ಮ ಧರ್ಮಗ್ರಂಥದಲ್ಲಿ ಬರುವ ಇಂದ್ರನ ವಾಹನ ಅದು ಐರಾವತ. ಆ ಹೆಸರನ್ನ ಇವರು ಫಿಲ್ಮ್ಗೆ ಸೇರಿಸ್ಕೊಂಡ್ರು, ತಗೊಂಡ್ರು ಬಸ್ಸಿಗೆಲ್ಲ ಬರ್ಕೊಂಡ್ರು. ಅಲ್ಲ, ಐರಾವತ ಜಾತಿ ಅಂತ 3 ಜಾತಿ ಆನೆ ಉಂಟು ಇಡೀ ಇದರಲ್ಲಿ ಇಂಡಿಯಾದಲ್ಲಿ. ಅದರಲ್ಲಿ ಐರಾವತ ಅನ್ನೋ ಜಾತಿ ಆನೆ ಭಾರಿ ಬಲ ಆಗಿ ಎತ್ತರ ಇರ್ತವೆ, ಅಂದರೆ ನಮ್ಮ ಅರ್ಜುನ ಆನೆ ಆಗ್ಬೋದು. ಇನ್ನೊಂದು ಜಾತಿ ಆನೆ ಇದೆ, ಆಮೇಲೆ ಇನ್ನೊಂದಿದೆ. ಅವುಗಳಲ್ಲಿ ಕುಳ್ಳ 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 ಬರ್ತವೆ. ಲಾಸ್ಟ್ ಆನೆಗಳು ಗುಂಪು ಉಂಟಲ್ಲ ಅದು ಈಗ ನಮ್ಮ ನೋಡಿ, ಉದಾಹರಣೆಗೆ ನಮ್ಮ ಮಲೆನಾಡು ಗಿಡ್ಡದ ತಳಿ ದನಗಳು ಕುಳ್ಳ ದನಗಳು. ಹಾಂ, ಅದೇ ನಮ್ಮ ಬೇರೆ ಹೈಬ್ರಿಡ್ ದನಗಳು ಬೇರೆ. ಇಲ್ಲ ನಮ್ಮ ಗೀರ್ ಅಂದರೆ ಗೀರ್ ತಳಿ ಉಂಟಲ್ಲ ಅಲ್ಲ ಗುಜರಾತಿಂದು, ಅವುಗಳು ಕಿವಿ ಉದ್ದ ಎತ್ತರ. ಆನೆಗಳಲ್ಲೂ 3 ಜಾತಿ ಉಂಟು. ಈ ಇಷ್ಟುದ್ದ ಕ್ವಾರೆಗಳು ಆನೆ ಇದಾವಲ್ಲ ನಮ್ಮ ಸಕಲೇಶ್ಪುರ ಭಾಗದಲ್ಲಿ, ಅವು ಒಂದು ಜಾತಿ. ಈ ನಮ್ಮ ಕ್ಯಾಪ್ಟನ್ ಇಷ್ಟಿದೆ, ಹೀಗಿದೆ ಕ್ಯಾಪ್ಟನ್ ಕ್ವಾರೆ ಭಾರಿ ಚಂದ ಇದೆ. ಆದರೆ ಈಗ ಇರೋವು ಈಗ ಕರಡಿ, ಅದಕ್ಕಿಂತ ಹಿಂದೆ ಹಿಡಿದೋ ಒಂದೆರಡು, ಆಮೇಲೆ ಈ ಹಿಂದೆ ಹಿಡಿದಿದ್ದು ಗುಂಡ, ಆಮೇಲೆ ಮೌಂಟೇನ್, ಅವೆಲ್ಲ ಕೋರೆಗಳು ನೋಡಿ. ಅವು ಇಷ್ಟುದ್ದದ ಮೇಲೆ ಕೋರೆ ಬರಲ್ಲ, ಅದೇ ಹೀಗೆ ಬರೋ ಕೋರೆಗಳಿದಾವಲ್ಲ ಅದೇ ಬೇರೆ ಬ್ರೀಡು. ಬೈರ ನಮ್ಮ ಭೀಮನು ಇದೆ. ಆದರೆ ಸೀಗೆ ಗುಡ್ಡದ ಕೋರೆ ಭಾರಿ ಬಲ, ಆನೆ ಚಿಕ್ಕದಾದರೂ ಕೋರೆ ಭಯಂಕರ ಇದೆ, ಹೈಟ್ ಇದೆ. ಹಾಗೆ ಆನೆಗಳದ್ದು 3 ಜಾತಿ ಆನೆ ಉಂಟು ನಮ್ಮಲ್ಲಿ. ಅವು ಬ್ರೀಡ್ಗಳು ನೋಡಿ ಎಲ್ಲ ಅದು ಮೂರು ಥರ ಇರುತ್ತೆ. ಹೆಣ್ಣಾನೆಗಳು ಅಷ್ಟೇ, ನಮ್ಮಲ್ಲಿರೋ ಹೆಣ್ಣಾನೆಗಳಿಗೂ ನೀವು ನಾಗರಹೊಳೆ, ಬಂಡೀಪುರ, ಕೊಡಗಿನ ತಿತಿಮತಿ, ಇನ್ನು ಆನೆ ಕಾಡು ಅಲ್ಲೆಲ್ಲ ಉಂಟಲ್ಲ, ಆ ಹೆಣ್ಣಾನೆಗಳಿಗೂ ವ್ಯತ್ಯಾಸ ಇದೆ. ಹಾಗಾಗಿ ಈ ಕರಡಿ ಇದೆಯಲ್ಲ, ಕರಡಿ ಆನೆ ನಾವು ಪ್ರತಿ ಸತಿನೂ ನಾನು ಯಾವಾಗಲೂ ಫಾರೆಸ್ಟರ್ ಜೊತೆ ಹೋದಾಗಲೆಲ್ಲ ನಾನು ಆನೆ ಹಿಡಿಯೋ ಕಾರ್ಯಕ್ರಮಕ್ಕೆ ಹೋದಾಗಲೆಲ್ಲ ಕೊಲ್ಲ ಆನೆ ಬೇರೆ, ಇವರು ಒಟ್ಟಿಗೆ ಸುಮ್ಮನೆ ಒಂದು ಲೆಕ್ಕಕ್ಕೆ ಜಮಾ ಮಾಡೋಕ್ಕೆ ಒಂದು ಪಾಪದ ಆನೆ ಹಿಡಿತಿದ್ರು. ಆದರೆ ನಿನ್ನೆದು ಉಂಟಲ್ಲ, ನಿನ್ನೆ ಕಾರ್ಯ ನಾನು ಇಷ್ಟವರೆಗೆ ಇವ್ರ ಕಾರ್ಯಾಚರಣೆ ಬಗ್ಗೆ ನನಗೆ ತೃಪ್ತಿನೇ ಇರಲಿಲ್ಲ. ಈ ಹಿಂದೇನೂ ಅಷ್ಟೇ ನನಗೆ ಎಷ್ಟೋ ಸತಿ ವೆಂಕಟೇಶನ್ ಹೇಳ್ತಿದ್ರು, ನೋಡಿ ಆ ಪಾಪದಾನ ಹಿಡೀರಿ ಅಂತಿದ್ದಾರೆ, ಅದಲ್ಲ, ಆದರೆ ನಾನು ಹೊಡಿಲೇಬೇಕು, ಈ ಪಾಪ ನನ್ನ ತಲೆ ಮೇಲೆ ಬರೋದು, ಮುಂದೆ ನಮ್ಗೆ ಏನು ಕಷ್ಟ ಕೊಡ್ತಾನ ದೇವರು ಅಂತ ಹೇಳ್ತಿದ್ರು. ನಿನ್ನೆ ಆಪರೇಷನ್ ಇದೆಯಲ್ಲ, ಅದಕ್ಕೆ ನಾನು ಮಾತ್ರ ಅಲ್ಲ, ಆನೆ ಪ್ರಿಯರು ಎಲ್ಲರೂ, ಆ ವೈಲ್ಡ್ ಲೈಫ್ ಡಾಕ್ಟರ್ ಇರ್ಬೋದು, ಆ ಉಸ್ತುವಾರಿ ವಹಿಸ್ಕಿಂದ DFO ಇರ್ಬೋದು, ಇಲ್ಲ ACF ಇರ್ಬೋದು, ರೇಂಜರ್ ಇರ್ಬೋದು, ಅಲ್ಲಿ ಸೇರಿದ ETF ಇರ್ಬೋದು, ಇಲ್ಲ RRT ಹುಡುಗರು, ಅವರೇ ಕಷ್ಟಪಡೋದಲ್ಲ. ಅದೆಲ್ಲಕ್ಕಿಂತ ಜಾಸ್ತಿ ನಾನು ಅವರಿಗೆ ಆನೆ ತಜ್ಞರು ಅಂತೀನಿ. ಆ ಮುತ್ತಿಗೋಡು ನಾಗರಹೊಳೆಯಿಂದ ಬಂದ ನಮ್ಮ ಕಾಡಿನಲ್ಲಿರೋ ನಮ್ಮ ಇವರಿದಾರಲ್ಲ ಕಾವಾಡಿಗರು, ಅವ್ರನ್ನೊಂಥರ ನಾನು ಅಣ್ತಮ್ದ್ರಂಗೆ ಕಾಣೋದು. ಅವರು ಪ್ರತಿ ಸತಿ ಬಂದಾಗ ಅವ್ರಿಗೆ ಒಂದು ಸ್ವಲ್ಪ ಕುಡಿಯ ಎಣ್ಣೆ ಬಿಯರಿಂದ ಹಿಡಿದು ಕೆಲವರಿಗೆಲ್ಲ ಸ್ವಲ್ಪ ಹಣ ಸಹಾಯ ಎಲ್ಲ ಮಾಡ್ತೀನಿ ನನ್ನ ಕೈಯಲ್ಲಾಗಿದ್ದ.
ಅವ್ರಗಳ ಶ್ರಮ, ಅವ್ರಗಳ ಶ್ರಮದಿಂದ ನಾವೀಗ, ನಾನೊಬ್ಬನೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಆನೆ ಪ್ರಿಯರೆಲ್ಲರೂ ನಿನ್ನೆ ಕಾರ್ಯಾಚರಣೆ ಬೇರೆವಲ್ಲ, ಹಿಂದೆ ಭಾರಿ ಎಡವಟ್ಟಾಗಿವೆ, ಅದೆಲ್ಲ ಈಗ ಮಾತಾಡಿ ಪ್ರಯತ್ನ ಇಲ್ಲ. ನಾವು 100ಕ್ಕೆ 100 ಇವ್ರಿಗೆ ಮಾರ್ಕ್ಸ್ ಕೊಡ್ತೀವಿ. ಆಮೇಲೆ ನಾನು ಅವ್ರನ್ನ ನಾನು ಇಷ್ಟವರೆಗೆ ಯಾರನ್ನು ಹೊಗಳಿರಲಿಲ್ಲ, ಈಗ ಎಲ್ಲರನ್ನೂ ಹೊಗಳ್ತೀನಿ. ಅಷ್ಟು ಚಂದ ಮಾಡಿರು. ಅದಕ್ಕೆ ಅವಕ್ಕೆಲ್ಲಕ್ಕೂ ಮುಖ್ಯ, ನನಗೆ 2 ತಿಂಗಳ ಹಿಂದೆ ನಮ್ಮ ವಸಂತ ಇದ್ದಾನಲ್ಲ, ವಸಂತ ನಮ್ಮ ಅಭಿಮನ್ಯು ಮಾವುತ, ಅವನು ಹೇಳ್ದ, ಸರ್ ಆನೆ ನಾನು ನೋಡಿದ್ದೀನಿ, ನನ್ನ ಆನೆಯಲ್ಲಿ ಅದರನ್ನು ಹೊಡೆದಾಕ್ತೀನಿ, ನಾನು ಆನೆಗೆ ಹೆದರದಿಲ್ಲ ಅಂತ ಹೇಳಿದ. ಆದ್ರೂ ಒಂದು 10 ನಿಮಿಷ ಫೈಟ್ ಆಗಲಿಲ್ವಾ, 10 ನಿಮಿಷ ಅಂತೂ 40 ನಿಮಿಷ ಫೈಟ್ ಆಗಿದೆ. ನಾನು ಫೈಟ್ನ ವಿಡಿಯೋ ಎಲ್ಲ ನೋಡಿದೆ. ಅದು ಫಸ್ಟು ಅಭಿಮನ್ಯು ಹೊಡೆದಾಗ ಅದು ತಗ್ಗಲ್ಲಿದ್ದ ಆನೆ ಕಡಿಮೆ ಅಂದರೆ 15 ಅಡಿ ದೂರಕ್ಕೆ ಅಭಿಮನ್ಯನ್ನು ದೂಕೊಂಡು ಹೋಯ್ತು. ಅದಷ್ಟು ಸುಲಭ ಅಲ್ಲ. ಕಾಡಾನೆ ವಯಸ್ಸು ಕಡಿಮೆ, ಅಭಿಮನ್ಯಗೊಂದು 45 ವರ್ಷ ಆಗಿರ್ಬೋದು, 58 ಆಗಿರ್ಬೋದು. ಇನ್ನು ಇದು ಹುಡುಗ 30-35 ವರ್ಷದ ಆನೆ. 35 ವರ್ಷದ ಆನೆ ಅಂದರೆ ಅರ್ಜುನನ ಸಾಯಿಸ್ತಲ್ಲ ಆನೆಗೂ ಅಷ್ಟೇ ವಯಸ್ಸಾಗಿತ್ತು. ಏನಿದ್ರೂ ಆನೆಗಳು 80 ವರ್ಷ ಅಷ್ಟೇ, ಅದರಲ್ಲೂ ಕಾಡಾನೆಗಳು 70 ವರ್ಷ ಬದುಕ್ತವೆ. ಆನೆಗಳಿಗೆ ಅವು ಸಾಯಕ್ಕೆ ಕಾರಣ, ಆನೆಗಳಿಗೆ 4 ಹಲ್ಲು, ಇಲ್ಲೊಂದು 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 ಇಲ್ಲೊಂದು, ಆ 4 ಹಲ್ಲುಗಳು ಅದರದ ಈ 70 ವರ್ಷ ಅಂತ ಇಟ್ಕೊಳ್ಳಿ, 70 ವರ್ಷದಲ್ಲಿ 1-2-3 ಸರಿ ಸೌದು ಬಿದ್ದೋಗಿ ಹೊಸದಾಗಿ ಹುಡ್ತವೆ, ಲಾಸ್ಟಿಗೆ ಹಲ್ಲು ಬಿದ್ದೋಗ್ಬಿಡುತ್ತೆ. ಆವಾಗ ಅದಕ್ಕೆ ಆಹಾರನ ಜೀರ್ಣ ಮಾಡ್ಕೊಳಕ್ಕಾಗಲ್ಲ, ಸತ್ತೋಗ್ತದೆ. ಅದೇ ಸಾಕಿದಾನೆ ಆದರೆ ಏನಾರ ಕೊಡ್ತಾರೆ, 1-80 ವರ್ಷ ಬದುಕ್ತವೆ. ಆಮೇಲೆ ಅಭಿಮನ್ಯನು ಹೊಡೆದು ಅಷ್ಟು ದೂರ ಹಾರಿಸ್ತು ಅಂದರೆ ಭಾರಿ ಸ್ಟ್ರಾಂಗ್ ಆನೆನೆ. ಯಾಕೆ ಅಂದರೆ ಈಗ ಸುಮ್ಮನೆ ಲೆಕ್ಕ ಹಾಕಿ, 58 ವರ್ಷ ಅಂದರೆ ಇರೋದೇ ಬದುಕದೇ ಆನೆ 70 ವರ್ಷ ಆದರೆ, 58 ವರ್ಷ ಅಂದರೆ ನಾವು ಮನುಷ್ಯರುಗಳು 80 ವರ್ಷದ ಮನುಷ್ಯರಿದ್ದಂಗೆ, 80 ವರ್ಷದ ಮುದುಕಿಗೆ 35 ವರ್ಷದ ಹುಡುಗ ಹೊಡೆದಾಗ ಹೊಡೆಯುತ್ತಾನೆ. ಕೊರೆ ಏನಾರ ಬಲ ಇದ್ದಿದ್ರೆ ಸುಲಭ ಇರಲಿಲ್ಲ. ನಿನ್ನೆ ಭಾರಿ ಕಷ್ಟ ಆಗ್ತಿತ್ತು. ಆಮೇಲೆ ಅಷ್ಟೊತ್ತಿಗೆ ಡಾಟ್ ಮಾಡ್ತಾರೆ, ಆವಾಗ ಅದರ ಉರಿ ಅದರದ ಶಕ್ತಿ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಏನೋ ದೇವ್ರ ದಯಿಂದ ಎಲ್ಲ ಥರ ಆಯಿತು. ಮತ್ತೊಂದು ಅದೃಷ್ಟಕ್ಕೆ ಅಂದರೆ ಅಲ್ಲಿ ಕೆಳಗಡೆ ಒಂದು ಭಾರಿ ಹೊಂಡ ಇತ್ತು, ಅಲ್ಲಿಗೆ ಬೀಳಲಿಲ್ಲ. ಅಲ್ಲಿಗೆ ಬಿದ್ದರಿಂದ ಕರ್ಕ ಬರೋಕ್ಕೆ ಆಗ್ತಿರಲಿಲ್ಲ. ಅಲ್ಲೇ ಕಟ್ಟಾಕಿ ಡೀಪ್ ಇತ್ತು. ಹಾಂ ನೋಡಿ, ಅದು ಬಂದು ಸೀದಾ ಬಂದು ರೋಡಿಗೆ ಬೀಳುತ್ತೆ. ಆದರೆ ಏನೇ ಆಗಲಿ, ನಿನ್ನೆದು ಅದು ಯಾವುದೋ ದೇವ್ರದ್ದು ಇದಿರ್ಬೋದು, ಇಲ್ಲ ಅವ್ರಗಳ ಅದೃಷ್ಟ ಇರ್ಬೋದು. ಹಿಂದೆಲ್ಲ ಈಗ ನಿನ್ನೆ ಡಾಟ್ ಮಾಡಿದ ಒಬ್ಬರು ವೈಲ್ಡ್ ಲೈಫ್ ಡಾಕ್ಟ್ರದ್ದು ಸುಮಾರು ಹಲವಾರು ಎಡವಟ್ಟುಗಳಾಗಿದ್ದು, ಅದು ಬಿಟ್ಟಾಕಿ ಆಗಿದ್ದು ಆಗೋಯ್ತು. ಆದರೆ ನಿನ್ನೆ ಇದರಲ್ಲಿ ನಾವು ಅವರಿಗೆ ಅದೇ ಒಳ್ಳೆ ರೋಡಿಗೆ ಬಿತ್ತಲ್ಲ, ಆ ಇಳಿಜಾರಲ್ಲಿ ಬಿದ್ದಿದ್ರೆ ಎಲ್ಲಿ ತರೋದು, ಅದು ಎಳ್ಕ ಬರೋಕ್ಕೆ ಸಾಧ್ಯ ಇತ್ತ. ಹಾಗಾಗಿ ನೋಡಿ ಈಗ ಅವರಿಗೆ ನಿನ್ನೆ ಭಾರಿ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಥರನೂ ಮಾಡಿದರು, ಎಲ್ಲ ಬೇಗ ಆಯಿತು, ನಮಗೂ ಖುಷಿ ಆಯಿತು. ಆದರೆ ನಾನು ಹಾಗೆ ಗಮನಿಸಿದಾಗ ಅದಕ್ಕೊಂದು ಏನೋ ಒಂದು ತೊಂದರೆ ಇತ್ತು. ನೋಡಿ ಅದರದ್ದು ಜೂಮ್ ಮಾಡಿ ಎಲ್ಲ ಅದರದ್ದು ವಿಡಿಯೋ ನೋಡಿ, ಅದರ ಸೊಂಡ್ಲು ತುದಿ ಉಂಟಲ್ಲ 1/2 ಅಡಿ, ಭಾರಿ ಚಿಕ್ಕದು ಅದು. ಏನೋ ಚಿಕ್ಕದ್ರಲ್ಲಿ ಎಂಥದೋ ಒಂದು ಆಗಿದೆ ಅದಕ್ಕೆ, ಸೊಂಡ್ಲಿಗೆ ಸೊಂಡ್ಲಷ್ಟು ಬಲ ಇಲ್ಲ. ಸೊಂಡ್ಲು ತುದಿ ಅದರಲ್ಲಿ ಬೆರಳು ಇರ್ತದೆ ಹೀಗೆ, ಅಲ್ಲಿಗೆ ಪೆಟ್ಟು ಬಿದ್ದಿದೆ. ಆಮೇಲೆ ಸೊಂಡ್ಲಿಂದ ಒಂದು ಇಡೀ ಸೊಂಡ್ಲು ತಗಂದ್ರೆ ಮಧ್ಯೆ ಏನೋ ಒಂದು ಇದಾಗಿದೆ, ಹಿಂದೆ ಭಾರಿ ಪೆಟ್ಟಾಗಿದೆ. ಅಲ್ಲಿಂದ ಕೆಳಗೆ ಹೋದರೆ ನೀವು 1/2 ಅಡಿ ಕೆಳಗೆ ಹೋದರೆ ಇಷ್ಟುದ್ದ ಸೊಂಡ್ಲು ಫುಲ್ ವೀಕ್, ಮರೀ ಸೊಂಡ್ಲು ಇದ್ದಂಗಿದೆ. ಮತ್ತು ಬಾಡಿಯಲ್ಲಿ ನಾನು ನೋಡಿದಾಗ ನಂಗೊಂದು 10 ಗುಂಡೆ ಇಟ್ಟು ಕಂಡು ಅದರಲ್ಲಿ. ನೋಡಿ ಆನೆ ಉಂಟಲ್ಲ, ಆನೆಗೆ ಹುಟ್ಟಿನಿಂದ ಸೇಡ್ ತೀರಿಸ್ಕೊಳ ಮನೋಭಾವನೆಯಿದೆ. ಮನುಷ್ಯರನ್ನು ಬಿಟ್ಟರೆ ನಾಗರಾವು ಅಂತ ಹೇಳ್ತಾರಲ್ಲ ಸುಳ್ಳು, ನಾಗರಾವು 12 ವರ್ಷ ಅದು 12 ವರ್ಷ ಬದುಕೋದು ಇಲ್ಲ,
ಅದಕ್ಕೆ ನೆನಪಿನ ಶಕ್ತಿನೂ ಇಲ್ಲ, ಅದಕ್ಕೆ ಏನಿಲ್ಲ. ಆದರೆ ಆನೆ ಉಂಟಲ್ಲ ಅದಕ್ಕೆ, ಅದು ಹೆರಿಡಿಟಿನೇ, ಅದು ವಂಶವಾಹಿನಿಯಾಗಿಯೇ ಬಂದಿದೆ ಸೇಡ್ ತೀರಿಸ್ಕೊಳ್ಳೋದು. ನೀವು ಇವತ್ತು ಇಲ್ಲಿ ಏನಾರ ಅದಕ್ಕೆ ತೊಂದರೆ ಕೊಟ್ಟಾಗ ನೀವೇನಾರ ಮಾತಾಡಿದರೆ ನಿಮ್ಮ ಧ್ವನಿನ ಅದು ಬೇಕಾದ್ರೆ ಸುಮಾರು ವರ್ಷ ನೆನ್ಪಿಟ್ಕೊಂಡಿರ್ತದೆ. ಅದು ನೀವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಕೆಟ್ಟದ್ದು ಮಾಡಿದರೆ ಅದು ಹುಡುಕಿ ಬಂದು ನಿಮ್ಮ ಧ್ವನಿ ಇದ್ದಲ್ಲಿ ಹುಡ್ಕೊಂಡು ಬರುತ್ತೆ. ಆನೆಗಳು ಸೇಡ್ ತೀರಿಸ್ಕೊಂಡೇ ತೀರಿಸ್ಕೊಳ್ತವೆ. ಇಲ್ಲಿ ಯಾವನ ಗುಂಡೋಡಿದ್ರೆ ಅಲ್ಲೋಗಿ ಯಾರೋ ಒಬ್ಬ ಪಾಪದ ಅಮಾಯಕನ್ನು ಸಹಿಸ್ತವೆ. ಅದು ಕಾರಣ ಇಷ್ಟೇ, ಇಲ್ಲೊಬ್ಬ ಗುಂಡೋಡ್ದು ಮನೆಯನ್ನು ಮಲಗಿರ್ತಾನೆ. ನೋಡಿ, ಯಾರು ಕಾಫಿ ಪ್ಲಾಂಟರ್ಗಳು ಯಾರ ಆನೆಗಳೇ ಸಾಯ್ತಾರ? ಎಲ್ಲ ಪಾಪದ ಇವರೇ ಕಾರ್ಮಿಕರು ಇಂಥರೇ ಸಿಕ್ಕೋದು. ಅವು ಒಟ್ಟಾರೆ ಒಬ್ಬ ಮನುಷ್ಯ ಹೊಡೆದಾನೆ ಅಂತ ಗೊತ್ತಾಗ್ತದೆ, ನೋವು ಮಾಡ್ಯಾನೆ ಅಂತ ಗೊತ್ತಾಗ್ತದೆ, ಅವು ಸೇಡ್ ತೀರಿಸ್ಕೊಂತವೆ. ಕರಡಿನೂ ಅಷ್ಟೇ, ಇಲ್ಲಿ ಬಂದಾಗ ಇದೊಂಥರ ಕರಡಿ ಥರನೇ ತಲೆ ತಗ್ಗಿಸ್ಕೊಂಡು ಅದ್ರ ಪಾಡಿಗೆ ಹೋಗ್ತಿತ್ತು. ಆದರೆ ಮೊನ್ನೆ ನಾನು ನೋಡ್ಬೇಕಾರೆ ಹೇಗೆ ತಲೆ ಎತ್ಕೊಂಡು ಬರ್ತಿತ್ತು, ಮನುಷ್ಯನ ಯಾವ ಥರ ಅಟ್ಟಾಡಿಸ್ತಿತ್ತು. ಇನ್ನು ವೈರಲ್ ಆಯ್ತು ಆಮೇಲೆ ಅದು ಮತ್ತೊಂದು ನಿಮ್ಗೆ ಹೇಳ್ತೀನಿ, ಒಂದು ನಾಯಿ ಒಬ್ಬ ಮನುಷ್ಯನ ಕಚ್ಚಲಿ ಪದೇ ಪದೇ ಮನುಷ್ಯನ ಸಾಯಿಸಿ ಕಚ್ತದದು, ಅದೇ ಒಂದು ಆನೆ ಒಬ್ಬ ಮನುಷ್ಯನ ಸಾಯಿಸ್ಲಿ ಪದೇ ಪದೇ ಮನುಷ್ಯನ ಸಾಯಿಸ್ತದೆ. ಯಾಕೆಂದರೆ ಮನುಷ್ಯರ ವೀಕ್ನೆಸ್ ಅದಕ್ಕೆ ಗೊತ್ತಾಗ್ತದೆ. ಫಸ್ಟ್ ಏನು ತಿಳ್ಕೊಂತಿರೋದೆ, ಓ ಮನುಷ್ಯ ಬಾರಿ ಇದು ನಮಗೆ ಅಂತ ಹೆದರ್ಕೊಂಡಿರ್ತವೆ. ಅದೇ ಥರ ಹುಲಿನೂ ಅಷ್ಟೇ, ಹುಲಿ ಯಾವತ್ತು ಮನುಷ್ಯರ ಕಣ್ಣಿಗೆ ಹೆದರ್ತದೆ. ಹುಲಿ ಮನುಷ್ಯರನ್ನ ಎದುರಿಂದ ಅಟ್ಯಾಕ್ ಮಾಡಲ್ಲ, ಬ್ಯಾಕಿಂದ ಮಾಡೋದು. ಆ ಮನುಷ್ಯನ ತಿನ್ಬೇಕಾದ್ರೂ ಅದನ್ನ ಮನುಷ್ಯನ ಮುಖ ಕೆಳಗೆ ಮಾಡಿ ಹಾಕಿ ತಿನ್ನೋದು. ಸುಂದರಬನ ಫಾರೆಸ್ಟ್ ನೀವು ಕೇಳಿರಲ್ಲ ವೆಸ್ಟ್ ಬಂಗಾಳದಲ್ಲಿ, ಅಲ್ಲಿ ಹೈಯೆಸ್ಟ್ ಬಂಗಾಳಿ ಹುಲಿಗಳಿದ್ದಾವೆ. ಅವುಗಳು ಇಂದ ತಪ್ಪಿಸ್ಕೊಳಕ್ಕಾಗಿ ಅಲ್ಲಿ ಲೋಕಲರು ಇಷ್ಟು ಸ್ವಲ್ಪ ಕಣ್ಣಿನ ಮುಖವಾಡ ಮಾಡಿ ಹಿಂದಕ್ಕೆ ಇಟ್ಕೊಂಡಿರ್ತಾರೆ. ಆನೆ ಮುನ್ಗಡೆಯಿಂದ ಅಲ್ಲ, ಸಾರಿ, ಹುಲಿ ಮುನ್ಗಡೆಯಿಂದ ಬಂದು ಕಣ್ಣು ನೋಡ್ತದೆ, ಹಿಂದ್ಗಡೆಯಿಂದ ಕಣ್ಣು ನೋಡಿ ಅಟ್ಯಾಕ್ ಮಾಡೋ ಆಗುತ್ತೆ. ಹಾಗಾಗಿ ಅಟ್ಯಾಕ್ ಮಾಡಲ್ಲ.